ಓಂ ಶಾಂತಿ. ಮುರಳಿಯ ದಿನಾಂಕ 15/9/2020. ಪ್ರತಃ ಮುರಳಿ, ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಂದೆ ಬಂದಿದ್ದಾರೆ ತಮಗೆ ಜ್ಞಾನದ ಮೂರನೆಯ ನೇತ್ರವನ್ನು ಕೊಡಲು. ಇದರಿಂದ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಳ್ಳುತ್ತೀರಾ. ಪ್ರಶ್ನೆ: ಸಿಂಹಿಣಿ ಶಕ್ತಿಯರೇ ಯಾವ ಮಾತನ್ನು ಸಾಹಸದಿಂದ ತಿಳಿಸಿಕೊಡುತ್ತಾರೆ? ಉತ್ತರ: ಅನ್ಯ ಧರ್ಮದವರಿಗೆ ಈ ಮಾತನ್ನು ತಿಳಿಸಬೇಕಾಗಿದೆ. ತಂದೆ ತಿಳಿಸುತ್ತಾರೆ, ನೀವು ನಿಮ್ಮನ್ನು ಆತ್ಮ ಎಂದು ತಿಳಿಯಿರಿ, ಪರಮಾತ್ಮ ಎಂದಲ್ಲ. ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ಮುಕ್ತಿಧಾಮದಲ್ಲಿ ಹೋಗುತ್ತೀರಾ. ಪರಮಾತ್ಮ ಎಂದು ತಿಳಿಯುವುದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗಲು ಸಾಧ್ಯವಿಲ್ಲ. ಈ ಮಾತುಗಳನ್ನು ಬಹಳ ಸಾಹಸವಂತ ಸಿಂಹಿಣಿ ಶಕ್ತಿಯರೇ ತಿಳಿಸುತ್ತಾರೆ. ಈ ಮಾತುಗಳನ್ನು ಬಹಳ ಸಾಹಸದಿಂದ ಸಿಂಹಿಣಿ ಶಕ್ತಿಯರೇ ತಿಳಿಸುತ್ತಾರೆ. ತಿಳಿಸಲು ಸಹ ಅಭ್ಯಾಸ ಬೇಕಾಗಿದೆ. ಗೀತೆ: ನಯನ ಏನರಿಗೆ ಮಾರ್ಗವನ್ನು ತೋರಿಸು ಪ್ರಭು. ಓಂ ಶಾಂತಿ. ಈ ಆತ್ಮೀಕ ನೆನಪಿನ ಯಾತ್ರೆಯಲ್ಲಿ ಕಷ್ಟ ಎನಿಸುತ್ತದೆ ಎಂದು ಮಕ್ಕಳು ಅನುಭವ ಮಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಅಲ್ಲಿ ಇಲ್ಲಿ ಅಲೆದಾಡಿ ಮೋಸವನ್ನೇ ಹೊಂದುತ್ತಾರೆ. ಅನೇಕ ಪ್ರಕಾರದ ಯಜ್ಞ, ಜಪ, ತಪ ಶಾಸ್ತ್ರಗಳು ಇತ್ಯಾದಿಗಳನ್ನು ಮಾಡುತ್ತಾರೆ, ಓದುತ್ತಾರೆ. ಇದರ ಕಾರಣವೇ ಬ್ರಹ್ಮನ ರಾತ್ರಿ ಎಂದು ಹೇಳಲಾಗುತ್ತದೆ. ಅರ್ಧಕಲ್ಪ ರಾತ್ರಿ, ಅರ್ಧಕಲ್ಪ ದಿನ. ಬ್ರಹ್ಮನು ಒಬ್ಬರೇ ಇರುವುದಿಲ್ಲ ಅಲ್ವಾ? ಪ್ರಜಾಪಿತ ಬ್ರಹ್ಮ ಇದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಅವರ ಮಕ್ಕಳು ಬ್ರಹ್ಮ ಕುಮಾರ, ಬ್ರಹ್ಮ ಕುಮಾರಿಯರು ಇರುವರು. ಆದರೆ ಮನುಷ್ಯರು ತಿಳಿದುಕೊಂಡಿಲ್ಲ. ತಂದೆಯೇ ಮಕ್ಕಳಿಗೆ ಜ್ಞಾನದ ಮೂರನೆಯ ನೇತ್ರವನ್ನು ಕೊಡುತ್ತಾರೆ. ಇದರಿಂದ ನಿಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ದೊರೆತಿದೆ. ನೀವು ಕಲ್ಪದ ಮೊದಲು ಸಹ ಬ್ರಾಹ್ಮಣರಾಗಿದ್ದೀರಿ, ಸತ್ಯಯುಗದಲ್ಲಿ ದೇವತೆಗಳಾಗಿದ್ದೀರಿ. ಯಾರಾಗಿದ್ದಾರೋ ಅವರೇ ಈಗಲೂ ಆಗುವರು. ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಾ. ನೀವೇ ಪೂಜ್ಯರು, ನೀವೇ ಪೂಜಾರಿಗಳಾಗುತ್ತೀರಾ. ಆಂಗ್ಲ ಭಾಷೆಯಲ್ಲಿ ಪೂಜ್ಯರಿಗೆ ವರ್ಷಿಪ್ ವರ್ದಿ, ಪೂಜಾರಿಗಳಿಗೆ ವರ್ಷಿಪ್ಪರ್ ಎಂದು ಹೇಳಲಾಗುತ್ತದೆ. ಭಾರತವೇ ಅರ್ಧಕಲ್ಪ ಪೂಜಾರಿಯಾಗುತ್ತದೆ. ಆತ್ಮವೂ ಸಹ ಒಪ್ಪುತ್ತದೆ, ನಾವು ಪೂಜ್ಯರಾಗಿದ್ದೆವು ಮತ್ತೆ ನಾವೇ ಪೂಜಾರಿಗಳಾಗಿದ್ದೇವೆ. ಪೂಜ್ಯರಿಂದ ಪೂಜಾರಿಗಳು ಮತ್ತೆ ಪೂಜ್ಯರಾಗುತ್ತೇವೆ. ತಂದೆಯಂತೂ ಪೂಜ್ಯ ಪೂಜಾರಿ ಆಗುವುದಿಲ್ಲ. ನಾವು ಪೂಜ್ಯರು, ಪಾವನರಿಂದ ದೇವಿ ದೇವತೆಗಳಾಗಿದ್ದೆವು. ಮತ್ತೆ 84 ಜನ್ಮಗಳ ನಂತರ ಸಂಪೂರ್ಣ ಪತಿತರು ಪೂಜಾರಿಗಳಾಗುತ್ತೀರಾ ಎಂದು ತಾವು ಹೇಳುತ್ತೀರಾ. ಈಗ ಭಾರತವಾಸಿಗಳೇ, ಯಾರು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದರೂ ಅವರಿಗೂ ಸಹ ತಮ್ಮ ಧರ್ಮದ ಬಗ್ಗೆ ಏನೂ ತಿಳಿದಿಲ್ಲ. ನಿಮ್ಮ ಈ ಮಾತುಗಳನ್ನು ಎಲ್ಲ ಧರ್ಮದವರು ತಿಳಿದುಕೊಳ್ಳುವುದಿಲ್ಲ. ಯಾರು ಈ ಧರ್ಮದಿಂದ ಅನ್ಯ ಧರ್ಮಗಳಲ್ಲಿ ಮತಾಂತರವಾಗಿದ್ದಾರೆ ಅವರೇ ಬರುತ್ತಾರೆ. ಈ ರೀತಿ ಅನೇಕರು ಮತಾಂತರವಾಗಿದ್ದಾರೆ. ತಂದೆ ತಿಳಿಸುತ್ತಾರೆ, ಯಾರು ಶಿವ ಮತ್ತು ದೇವತೆಗಳ ಪೂಜಾರಿಗಳಾಗಿದ್ದಾರೆಯೋ ಅವರಿಗೆ ಸಹಜವಾಗುತ್ತದೆ. ಅನ್ಯ ಧರ್ಮದವರು ತಲೆ ಕೆಡಿಸಿಕೊಳ್ಳುತ್ತಾರೆ. ಈ ಧರ್ಮದಿಂದ ಯಾರು ಹೋಗಿರುತ್ತಾರೆ ಅವರಿಗೆ ಮಾತ್ರ ಅರ್ಥವಾಗುತ್ತದೆ ಮತ್ತು ಬಂದು ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಾರೆ. ಇಲ್ಲವೆಂದರೆ ಈ ಜ್ಞಾನವನ್ನು ಒಪ್ಪುವುದೇ ಇಲ್ಲ. ಆರ್ಯ ಸಮಾಜಿಗಳಿಂದಲೂ ಅನೇಕರು ಬಂದಿದ್ದಾರೆ, ಸಿಕ್ಕರೂ ಬಂದಿದ್ದಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮದಿಂದ ಯಾರು ಹೋಗಿದ್ದಾರೆಯೋ ಅವರು ಮತ್ತೆ ತಮ್ಮ ಧರ್ಮದಲ್ಲಿ ಖಂಡಿತ ಬರಬೇಕಾಗುವುದು. ಕಲ್ಪವೃಕ್ಷದಲ್ಲಿಯೂ ಬೇರೆ ಬೇರೆ ವಿಭಾಗಗಳಿವೆ. ಈ ರೀತಿ ಕಲ್ಪದ ನಂತರವೂ ಸಹ ನಂಬರ್ ವಾರ್ ಆಗಿ ಬರುತ್ತಾರೆ. ರೆಂಬೆ ಕೊಂಬೆಗಳು ಬರುತ್ತಿರುತ್ತವೆ. ಅವರು ಈಗೀಗ ಬರುವ ಕಾರಣ ಮತ್ತು ಪವಿತ್ರ ಆತ್ಮಗಳಾಗಿರುವ ಕಾರಣ ಸ್ವಲ್ಪ ಸಮಯ ಅವರ ಪ್ರಭಾವವಿರುತ್ತದೆ.
ಈ ಸಮಯದಲ್ಲಿ ದೇವಿ ದೇವತಾ ಧರ್ಮದ ಬುನಾದಿಯೇ ಇಲ್ಲ, ಅದನ್ನು ಈಗ ಮತ್ತೆ ಹಾಕಬೇಕಾಗಿದೆ. ಸಹೋದರ ಸಹೋದರಿಯರನ್ನಾಗಿ ಮಾಡಿಕೊಳ್ಳಲೇಬೇಕಾಗುವುದು. ನಾವು ಒಬ್ಬ ತಂದೆಯ ಮಕ್ಕಳು, ಎಲ್ಲ ಆತ್ಮರು ಪರಸ್ಪರದಲ್ಲಿ ಸಹೋದರ ಸಹೋದರರಾಗಿದ್ದೇವೆ, ಮತ್ತು ಶರೀರದ ಲೆಕ್ಕಾಚಾರದಿಂದ ಸಹೋದರ ಸಹೋದರಿಯರಾಗುತ್ತೇವೆ. ಈಗ ಹೊಸ ಸೃಷ್ಟಿಯ ಸ್ಥಾಪನೆಯಾಗುತ್ತಿದೆ. ಮೊಟ್ಟ ಮೊದಲು ಬ್ರಾಹ್ಮಣರಿದ್ದೀರಿ. ಹೊಸ ಸೃಷ್ಟಿಯ ಸ್ಥಾಪನೆಗೆ ಪ್ರಜಾಪಿತ ಬ್ರಹ್ಮ ಅವಶ್ಯವಾಗಿ ಬೇಕು. ಬ್ರಹ್ಮರವರ ಮೂಲಕ ಬ್ರಾಹ್ಮಣರಾಗುತ್ತೀರಾ. ಇದಕ್ಕೆ ರುದ್ರಜ್ಞಾನ ಯಜ್ಞವೆಂದು ಹೇಳಲಾಗುವುದು. ಅಂದ ಮೇಲೆ ಇದರಲ್ಲಿ ಬ್ರಾಹ್ಮಣರು ಅವಶ್ಯವಾಗಿ ಬೇಕಾಗಿದೆ. ಪ್ರಜಾಪಿತ ಬ್ರಹ್ಮರವರ ಸಂತಾನರು ಅವಶ್ಯವಾಗಿ ಬೇಕಾಗಿದೆ. ತಂದೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ. ಬ್ರಾಹ್ಮಣರು ಮೊಟ್ಟ ಮೊದಲ ನಂಬರಿನಲ್ಲಿ ಶಿಕ್ಕೆಗೆ ಸಮಾನರಾಗಿದ್ದೀರಾ. ಆಡಂ ಬೀಬಿ ಆಡಂ ಈವನ್ನು ಎಲ್ಲರೂ ಒಪ್ಪುತ್ತಾರೆ. ಈ ಸಮಯದಲ್ಲಿ ನೀವು ಪೂಜಾರಿಗಳಿಂದ ಪೂಜ್ಯರಾಗುತ್ತಿದ್ದೀರಾ. ಎಲ್ಲದಕ್ಕಿಂತ ಒಳ್ಳೆಯ ನೆನಪಾರ್ಥ ಮಂದಿರ ದೆಲ್ವಾಡ ಮಂದಿರವಾಗಿದೆ. ಅದರಲ್ಲಿ ಕೆಳಗೆ ತಪಸ್ಸಿನಲ್ಲಿ ಕುಳಿತಿದ್ದಾರೆ, ಮೇಲೆ ರಾಜಧಾನಿಯಿದೆ, ಮತ್ತು ಇಲ್ಲಿ ಚೈತನ್ಯದಲ್ಲಿ ತಾವು ಕುಳಿತಿದ್ದೀರಾ. ಈ ಮಂದಿರ ಸಮಾಪ್ತಿಯಾಗುತ್ತದೆ ಮತ್ತು ಭಕ್ತಿ ಮಾರ್ಗದಲ್ಲಿ ಪುನಃ ನಿರ್ಮಾಣವಾಗುತ್ತದೆ. ತಾವು ತಿಳಿದಿದ್ದೀರಾ, ನಾವೀಗ ರಾಜಯೋಗವನ್ನು ಕಲಿಯುತ್ತಿದ್ದೇವೆ, ನಂತರ ಹೊಸ ಪ್ರಪಂಚದಲ್ಲಿ ಹೋಗುತ್ತೇವೆ. ಅದು ಜಡ ಮಂದಿರ, ನೀವು ಚೈತನ್ಯದಲ್ಲಿ ಕುಳಿತಿದ್ದೀರಾ. ಮುಖ್ಯ ಮಂದಿರ ಇದು ಬಹಳ ಸರಿಯಾಗಿ ಮಾಡಲ್ಪಟ್ಟಿದೆ. ಇಲ್ಲಿ ಸ್ವರ್ಗವನ್ನು ಮೇಲೆ ತೋರಿಸಿದ್ದಾರೆ, ಇಲ್ಲದಿದ್ದರೆ ಮತ್ತೆಲ್ಲಿ ತೋರಿಸುವುದು? ಆದ್ದರಿಂದ ಮೇಲ್ಛಾವಣಿಯಲ್ಲಿ ಸ್ವರ್ಗವನ್ನು ತೋರಿಸಿದ್ದಾರೆ. ಇದರ ಬಗ್ಗೆ ತಾವು ಬಹಳ ಚೆನ್ನಾಗಿ ತಿಳಿಸಿಕೊಡಬಹುದು. ತಿಳಿಸಿರಿ, ಭಾರತವೇ ಸ್ವರ್ಗವಾಗಿದ್ದು ಈಗ ನರಕವಾಗಿದೆ. ಈ ಧರ್ಮದವರು ಕೂಡಲೇ ಅರಿತುಕೊಳ್ಳುತ್ತಾರೆ. ಇದನ್ನು ಹಿಂದೂಗಳಲ್ಲಿಯೂ ಸಹ ನೋಡಿದಾಗ ಅನೇಕ ಪ್ರಕಾರದ ಧರ್ಮಗಳಲ್ಲಿ ಹೋಗಿ ಸೇರಿದ್ದಾರೆ. ಅವರನ್ನು ಹೊರತೆಗೆಯುವುದರಲ್ಲಿ ನೀವು ಬಹಳ ಪರಿಶ್ರಮ ಪಡಬೇಕಾಗುತ್ತದೆ. ತಂದೆ ತಿಳಿಸುತ್ತಾರೆ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನನ್ನೊಬ್ಬ ತಂದೆಯನ್ನು ನೆನಪು ಮಾಡಿರಿ ಸಾಕು, ಮತ್ತೇನನ್ನು ಮಾತನಾಡಲೇಬಾರದು. ಯಾರಿಗೆ ಇದರ ಅಭ್ಯಾಸವಿಲ್ಲವೋ ಅವರು ಮಾತನಾಡಲೂಬಾರದು. ಇಲ್ಲದಿದ್ದರೆ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರ ಹೆಸರನ್ನು ಕೆಡಿಸಿಬಿಡುತ್ತೀರಾ. ಒಂದು ವೇಳೆ ಅನ್ಯ ಧರ್ಮದವರಾಗಿದ್ದರೆ ಅವರಿಗೆ ತಿಳಿಸಿರಿ. ಒಂದು ವೇಳೆ ನೀವು ಮುಕ್ತಿಧಾಮದಲ್ಲಿ ಹೋಗಲು ಬಯಸುತ್ತೀರೆಂದರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿಯಿರಿ. ತಮ್ಮನ್ನು ತಾವು ಪರಮಾತ್ಮ ಎಂದು ತಿಳಿಯಬೇಡಿ. ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಕಳೆಯುತ್ತವೆ ಮತ್ತು ಮುಕ್ತಿಧಾಮದಲ್ಲಿ ಹೊರಟು ಹೋಗುತ್ತೀರಾ. ನಿಮಗಾಗಿ ಈ ಮನ್ಮನಾಭವದ ಮಂತ್ರವೇ ಸಾಕು, ಆದರೆ ಮಾತನಾಡುವ ಸಾಹಸವಿರಬೇಕು. ಸಿಂಹಿಣಿ ಶಕ್ತಿಯರೇ ಸರ್ವಿಸ್ ಮಾಡುತ್ತಾರೆ. ಸನ್ಯಾಸಿಗಳು ವಿದೇಶಕ್ಕೆ ಹೋಗಿ ವಿದೇಶಿಯರನ್ನು ಸಹ ನಿಮಗೆ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿಸುತ್ತೇವೆಂದು ಕರೆದುಕೊಂಡು ಬರುತ್ತಾರೆ, ಆದರೆ ಅವರಂತೂ ತಂದೆಯನ್ನೇ ತಿಳಿದುಕೊಂಡಿಲ್ಲ. ಬ್ರಹ್ಮ ತತ್ವವನ್ನೇ ಭಗವಂತ ಎಂದು ತಿಳಿದು ಅದನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ಹೇಗೆ ಯಾವುದಾದರೂ ಪಕ್ಷಿಯನ್ನು ತನ್ನ ಪಂಜರದಲ್ಲಿ ಹಾಕಿದಂತೆ ಕೇವಲ ಈ ಮಂತ್ರವನ್ನು ಕೊಟ್ಟು ಬಿಡುತ್ತಾರೆ ಅಷ್ಟೆ. ಆದ್ದರಿಂದ ಇಂತಹವರಿಗೆ ತಿಳಿಸುವುದರಲ್ಲಿಯೂ ಸಮಯ ಹಿಡಿಸುತ್ತದೆ. ತಂದೆಯು ತಿಳಿಸಿದ್ದರು, ಪ್ರತಿಯೊಂದು ಚಿತ್ರದ ಮೇಲೆ ಶಿವ ಭಗವಾನು ವಾಚ ಎಂದು ಬರೆಯಲ್ಪಟ್ಟಿರಬೇಕಾಗಿದೆ. ನಿಮಗೆ ತಿಳಿದಿದೆ, ಈ ಪ್ರಪಂಚದಲ್ಲಿ ಮಾಲೀಕನ ಪರಿಚಯವಿಲ್ಲದ ಕಾರಣದಿಂದಾಗಿ ಎಲ್ಲರೂ ಅನಾಥರಾಗಿದ್ದಾರೆ. ನೀವು ಮಾತಾ ಪಿತಾ ಎಂದು ಭಗವಂತನನ್ನು ಕರೆಯುತ್ತಾರೆ, ಒಳ್ಳೆಯದು. ಅದರ ಅರ್ಥವೇನು? ನಿಮ್ಮ ಕೃಪೆಯಿಂದ ಅಪಾರ ಸುಖ ಸಿಗುವುದೆಂದು ಕೇವಲ ಹಾಗೆಯೇ ಹೇಳುತ್ತಿರುತ್ತಾರೆ. ಈಗ ತಂದೆ ನಿಮಗೆ ಸ್ವರ್ಗದ ಸುಖಕ್ಕಾಗಿ ಓದಿಸುತ್ತಿದ್ದಾರೆ.
ಇದಕ್ಕಾಗಿಯೇ ನೀವು ಪುರುಷಾರ್ಥ ಮಾಡುತ್ತಿದ್ದೀರಾ. ಯಾರು ಮಾಡುತ್ತಾರೆ ಅವರು ಪಡೆಯುತ್ತಾರೆ. ಈ ಸಮಯದಲ್ಲಂತೂ ಎಲ್ಲರೂ ಪತಿತರಾಗಿದ್ದಾರೆ. ಪಾವನ ಪ್ರಪಂಚ ಸ್ವರ್ಗ ಒಂದೇ ಆಗಿದೆ. ಇಲ್ಲಿ ಯಾರೂ ಸಹ ಸತ್ವಪ್ರಧಾನರಿರಲು ಸಾಧ್ಯವಿಲ್ಲ. ಸತ್ಯಯುಗದಲ್ಲಿ ಯಾರೂ ತಮೋಪ್ರಧಾನರಿರಲು ಸಾಧ್ಯವಿಲ್ಲ. ಯಾರು ಸತ್ಯಯುಗದಲ್ಲಿ ಸತ್ವಪ್ರಧಾನರಾಗಿದ್ದರೋ ಅವರೇ ತಮೋಪ್ರಧಾನ ಪತಿತರಾಗಿದ್ದಾರೆ. ಕ್ರೈಸ್ತನ ಹಿಂದೆ ಅವರ ಧರ್ಮದವರು ಯಾರೆಲ್ಲ ಬರುತ್ತಾರೆ ಅವರು ಮೊದಲು ಸತ್ವಪ್ರಧಾನರಾಗಿರ್ತಾರೆ ಅಲ್ವಾ. ಯಾವಾಗ ಲಕ್ಷಾಂತರ ಅಂದಾಜಿನಲ್ಲಿ ಆಗುತ್ತಾರೆ ಆಗ ಹೋರಾಡಿ ರಾಜ್ಯವನ್ನು ಪಡೆಯಲು ಸೈನ್ಯವನ್ನು ತಯಾರು ಮಾಡುತ್ತಾರೆ. ಅವರಿಗೆ ಸುಖವೂ ಕಡಿಮೆ ಮತ್ತು ದುಃಖವೂ ಕಡಿಮೆ. ನಿಮ್ಮ ರೀತಿಯಲ್ಲಿ ಸುಖ ಯಾರಿಗೂ ಸಿಗಲು ಸಾಧ್ಯವಿಲ್ಲ. ನೀವೀಗ ಸುಖಧಾಮದಲ್ಲಿ ಬರಲು ತಯಾರಾಗುತ್ತಿದ್ದೀರಾ. ಬಾಕಿ ಎಲ್ಲ ಧರ್ಮದವರು ಸ್ವರ್ಗದಲ್ಲಿ ಬರುವುದಿಲ್ಲ. ಭಾರತ ಸ್ವರ್ಗವಾಗಿದ್ದಾಗ ಅದರಂತಹ ಪಾವನ ಖಂಡ ಮತ್ಯಾವುದೂ ಇರುವುದಿಲ್ಲ. ಯಾವಾಗ ತಂದೆ ಬರುತ್ತಾರೆ ಆಗಲೇ ಈಶ್ವರೀಯ ರಾಜ್ಯ ಸ್ಥಾಪನೆಯಾಗುತ್ತದೆ. ಅಲ್ಲಿ ಯುದ್ಧದ ಮಾತೇ ಇರುವುದಿಲ್ಲ. ಹೊಡೆದಾಡುವುದು, ಜಗಳವಾಡುವುದು ಎಲ್ಲವೂ ಕೊನೆಯಲ್ಲಿ ಆರಂಭವಾಗುತ್ತದೆ. ಭಾರತವಾಸಿಗಳು ಅಷ್ಟು ಹೊಡೆದಾಡಿಲ್ಲ. ಪರಸ್ಪರ ಸ್ವಲ್ಪ ಒಡೆದಾಡಿ ಬೇರೆಯಾಗಿದ್ದಾರೆ. ದ್ವಾಪರ ಯುಗದಲ್ಲಿ ಪರಸ್ಪರದಲ್ಲಿ ಒಬ್ಬರ ಮೇಲೊಬ್ಬರು ಆಕ್ರಮಣ ಮಾಡುತ್ತಾರೆ. ಈ ಚಿತ್ರ ಮುಂತಾದವುಗಳನ್ನು ಮಾಡಿಸುವುದರಲ್ಲಿ ಬಹಳ ಬುದ್ಧಿವಂತಿಕೆ ಇರಬೇಕು. ಇದನ್ನು ಬರೆಯಬೇಕು. ಭಾರತ ಯಾವುದು ಸ್ವರ್ಗವಾಗಿತ್ತು ಅದು ಮತ್ತೆ ಹೇಗೆ ನರಕವಾಗಿದೆ ಎಂಬುದನ್ನು ಬಂದು ತಿಳಿದುಕೊಳ್ಳಿ. ಭಾರತ ಸದ್ಗತಿಯಲ್ಲಿ ಇತ್ತು, ಈಗ ದುರ್ಗತಿಯಲ್ಲಿದೆ. ಈಗ ಸದ್ಗತಿಯನ್ನು ಪಡೆಯಲು ತಂದೆಯ ಜ್ಞಾನವನ್ನು ಪಡೆಯುತ್ತೀರಾ. ಮನುಷ್ಯರಲ್ಲಿ ಈ ಆತ್ಮಿಕ ಜ್ಞಾನ ಇರುವುದಿಲ್ಲ. ಇದು ಪರಂಪಿತ ಪರಮಾತ್ಮನಲ್ಲಿ ಇರುತ್ತದೆ. ತಂದೆಯೇ ಆತ್ಮರಿಗೆ ಈ ಜ್ಞಾನವನ್ನು ಕೊಡುತ್ತಾರೆ. ಉಳಿದೆಲ್ಲ ಶಾಸ್ತ್ರಗಳ ಜ್ಞಾನವನ್ನು ಮನುಷ್ಯರು ಮನುಷ್ಯರಿಗೆ ಕೊಡುತ್ತಾರೆ. ಶಾಸ್ತ್ರಗಳನ್ನು ಸಹ ಮನುಷ್ಯರೇ ಬರೆದಿದ್ದಾರೆ, ಮನುಷ್ಯರೇ ಓದಿದ್ದಾರೆ. ಇಲ್ಲಂತೂ ನಿಮಗೆ ಆತ್ಮೀಕ ತಂದೆ ಓದಿಸುತ್ತಾರೆ ಮತ್ತು ಆತ್ಮ ಓದುತ್ತದೆ. ಓದುವುದು ಆತ್ಮವೇ ಅಲ್ವಾ? ಆದರೆ ಅಲ್ಲಿ ಬರೆಯುವವರು ಓದುವವರು ಮನುಷ್ಯರೇ ಆಗಿದ್ದಾರೆ. ಪರಮಾತ್ಮನಿಗಂತೂ ಶಾಸ್ತ್ರಗಳನ್ನು ಓದುವ ಅವಶ್ಯಕತೆ ಇಲ್ಲ. ತಂದೆ ತಿಳಿಸುತ್ತಾರೆ, ಈ ಶಾಸ್ತ್ರ ಮುಂತಾದವುಗಳಿಂದ ಯಾರ ಸದ್ಗತಿಯಾಗಲು ಸಾಧ್ಯವಿಲ್ಲ. ನಾನೇ ಬಂದು ಎಲ್ಲರನ್ನೂ ಮರಳಿ ಕರೆದುಕೊಂಡು ಹೋಗಬೇಕಾಗಿದೆ. ಈಗಂತೂ ಪ್ರಪಂಚದಲ್ಲಿ ಕೋಟ್ಯಾಂತರ ಮನುಷ್ಯರಿದ್ದಾರೆ. ಮನುಷ್ಯರಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿದ್ದಾಗ ಕೇವಲ 9 ಲಕ್ಷ ಜನಸಂಖ್ಯೆ ಇರುತ್ತದೆ. ಇದು ಬಹಳ ಚಿಕ್ಕ ಸಸಿಯಾಗಿರುವುದು. ಅಂದ ಮೇಲೆ ವಿಚಾರ ಮಾಡಿ, ಇಷ್ಟೆಲ್ಲ ಆತ್ಮರು ಎಲ್ಲಿ ಹೋದರು? ಬ್ರಹ್ಮ ತತ್ವದಲ್ಲಿ ಅಥವಾ ನೀರಿನಲ್ಲಂತೂ ಲೀನವಾಗಲಿಲ್ಲ. ಅವರೆಲ್ಲರೂ ಮುಕ್ತಿಧಾಮದಲ್ಲಿರುತ್ತಾರೆ. ಪ್ರತಿಯೊಂದು ಆತ್ಮ ಅವಿನಾಶಿಯಾಗಿದೆ. ಅದರಲ್ಲಿ ಅವಿನಾಶಿ ಪಾತ್ರ ನಿಗದಿಯಾಗಿದೆ. ಅದೆಂದೂ ಹಳಸಿ ಹೋಗಲು ಸಾಧ್ಯವಿಲ್ಲ. ಆತ್ಮ ವಿನಾಶವಾಗುವುದಿಲ್ಲ. ಆತ್ಮ ಬಿಂದುವಾಗಿದೆ. ಬಾಕಿ ನಿರ್ವಾಣದಲ್ಲಿ ಯಾರೂ ಹೋಗುವುದಿಲ್ಲ. ಎಲ್ಲರೂ ಪಾತ್ರವನ್ನು ಅಭಿನಯಿಸಲೇಬೇಕಾಗಿದೆ. ಯಾವಾಗ ಎಲ್ಲ ಆತ್ಮರು ಬರುತ್ತಾರೆ ಆಗ ನಾನು ಬಂದು ಎಲ್ಲರನ್ನ ಕರೆದುಕೊಂಡು ಹೋಗುತ್ತೇನೆಂದು ತಂದೆ ಹೇಳುತ್ತಾರೆ. ತಂದೆಯ ಪಾತ್ರವೇ ಅಂತಿಮದಲ್ಲಿದೆ. ಹೊಸ ಪ್ರಪಂಚದ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚದ ವಿನಾಶ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ನೀವು ಆರ್ಯ ಸಮಾಜಿಗಳ ಗುಂಪಿನವರಿಗೆ ತಿಳಿಸಿದರೆ ಅವರಲ್ಲಿ ಯಾರು ಈ ಧರ್ಮದವರು ಇರುತ್ತಾರೆಯೋ ಅವರಿಗೆ ಬಹಳ ಬೇಗ ನಾಟುತ್ತದೆ. ಅವಶ್ಯವಾಗಿ ಈ ಮಾತು ಸರಿಯಾಗಿದೆ. ಪರಮಾತ್ಮ ಸರ್ವವ್ಯಾಪಿಯಾಗಲು ಹೇಗೆ ಸಾಧ್ಯ? ಭಗವಂತ ತಂದೆಯಾಗಿದ್ದಾರೆ, ಅವರಿಂದ ಆಸ್ತಿ ಸಿಗುತ್ತದೆ. ಯಾರಾದರೂ ಆರ್ಯ ಸಮಾಜಿಗಳು ನಿಮ್ಮ ಬಳಿ ಬಂದೇ ಬರ್ತಾರೆ ಅಲ್ವಾ? ಅವರೇ ಸರಿ ಎಂದು ಹೇಳುತ್ತಾರೆ. ಆದರೆ ನೀವು ತಿಳಿಸುತ್ತಾ ಇರಿ, ಆಗ
ಯಾರು ನಿಮ್ಮ ಕುಲದವರು ಇರುತ್ತಾರೆ ಅವರು ಬಹಳ ಬೇಗ ಬರುತ್ತಾರೆ ಭಗವಂತ ತಂದೆಯೇ ಪಾವನರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ ಶಿವ ಭಗವಾನು ವಾಚ ನನ್ನೊಬ್ಬರನ್ನೇ ನೆನಪು ಮಾಡಿರಿ ನಾನು ಪತಿತ ಪಾವನನಾಗಿದ್ದೇನೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತೆ ಮುಕ್ತಿ ಧಾಮದಲ್ಲಿ ಹೋಗುತ್ತೀರಾ ಈ ಸಂದೇಶ ಎಲ್ಲ ಧರ್ಮದವರಿಗಾಗಿ ಇದೆ ಆದ್ದರಿಂದ ತಿಳಿಸಿರಿ ತಂದೆ ಹೇಳುತ್ತಾರೆ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನನ್ನು ನೆನಪು ಮಾಡಿದರೆ ನೀವು ತಮೋ ಪ್ರಧಾನರಿಂದ ಸತ್ವೋ ಪ್ರಧಾನರಾಗುತ್ತೀರಾ ತಂದೆ ಹೇಳುತ್ತಾರೆ ನಾನು ಇಂತಹವನಾಗಿದ್ದೇನೆ ನಾನು ಗುಜರಾತಿಯಾಗಿದ್ದೇನೆ ನಾನು ಅಲ್ಲಿನವರಾಗಿದ್ದೇನೆ ಇಲ್ಲಿನವರು ಇದೆಲ್ಲವನ್ನು ಬಿಟ್ಟು ಬಿಡಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ಮತ್ತು ತಂದೆಯನ್ನು ನೆನಪು ಮಾಡಿರಿ ಇದು ಯೋಗ ಅಗ್ನಿಯಾಗಿದೆ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕು ಎಲ್ಲರೂ ತಿಳಿದುಕೊಳ್ಳುವುದಿಲ್ಲ ತಂದೆ ತಿಳಿಸುತ್ತಾರೆ ಪತಿತ ಪಾವನ ನಾನೇ ಆಗಿದ್ದೇನೆ ನೀವೆಲ್ಲರೂ ಪತಿತರಾಗಿದ್ದೀರಾ ಪಾವನರಾಗದೆ ನಿರ್ವಾಣ ಧಾಮದಲ್ಲಿ ಹೋಗಲು ಸಾಧ್ಯವಿಲ್ಲ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳಬೇಕು ಪೂರ್ಣ ತಿಳಿದುಕೊಳ್ಳುವುದರಿಂದಲೇ ಉತ್ತಮ ಪದವಿಯನ್ನು ಪಡೆಯುತ್ತೀರಾ ಸ್ವಲ್ಪ ಭಕ್ತಿ ಮಾಡಿದರೂ ಸ್ವಲ್ಪ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ ಬಹಳ ಭಕ್ತಿ ಮಾಡಿದರೆ ಬಹಳ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ತಂದೆ ಏನನ್ನು ತಿಳಿಸುತ್ತಾರೆಯೋ ಅದನ್ನು ಧಾರಣೆ ಮಾಡಬೇಕು ವಾನಪ್ರಸ್ಥಿಗಳಿಗಂತೂ ಇದು ಇನ್ನೂ ಸಹಜವಾಗಿದೆ ಏಕೆಂದರೆ ಗೃಹಸ್ಥ ವ್ಯವಹಾರದಿಂದ ದೂರ ಸರಿಯುತ್ತೀರಾ 60 ವರ್ಷಗಳ ನಂತರ ವಾನಪ್ರಸ್ಥಿ ಆಗುತ್ತಾರೆ ಆಗಲೇ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ ಇತ್ತೀಚೆಗಂತೂ ಬಾಲ್ಯತನದಿಂದಲೇ ದೀಕ್ಷೆಯನ್ನು ಕೊಡಿಸುತ್ತಾರೆ ಇಲ್ಲವಾದರೆ ಮೊದಲು ತಂದೆ ನಂತರ ಶಿಕ್ಷಕ ನಂತರ 60 ವರ್ಷಗಳಾದ ಮೇಲೆ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ ಈ ಅನೇಕ ಗುರುಗಳು ಅಲ್ಲ ಇವರೆಲ್ಲರದು ಹಣ ಸಂಪಾದನೆ ಮಾಡುವ ಯುಕ್ತಿಗಳಾಗಿವೆ ಎಲ್ಲರ ಸದ್ಗತಿ ಮಾಡುವ ಸದ್ಗುರು ಒಬ್ಬ ತಂದೆಯಾಗಿದ್ದಾರೆ ಆ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ ಇದೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಗಳಾಗಿವೆ ಈ ಎಲ್ಲವುದರಿಂದ ಏಣಿಯನ್ನು ಇಳಿಯಲೇಬೇಕಾಗುತ್ತದೆ ಜ್ಞಾನ ಭಕ್ತಿ ನಂತರ ವೈರಾಗ್ಯ ಯಾವಾಗ ಜ್ಞಾನ ಸಿಗುತ್ತದೆ ಆಗಲೇ ಭಕ್ತಿಯ ಜೊತೆ ವೈರಾಗ್ಯ ಬರುತ್ತದೆ ಈ ಹಳೆಯ ಪ್ರಪಂಚದ ಜೊತೆ ನಿಮಗೆ ವೈರಾಗ್ಯ ಉಂಟಾಗುತ್ತದೆ ಆದರೆ ಪ್ರಪಂಚವನ್ನು ಬಿಟ್ಟು ಎಲ್ಲಿಗೆ ಹೋಗುತ್ತೀರಾ ನಿಮಗೆ ಗೊತ್ತಿದೆ ಈ ಪ್ರಪಂಚವೇ ಸಮಾಪ್ತಿಯಾಗುವುದಿದೆ ಆದ್ದರಿಂದ ಈಗ ಬೇಹದ್ದಿನ ಪ್ರಪಂಚದ ಸನ್ಯಾಸ ಮಾಡಬೇಕು ಪವಿತ್ರರಾದಾಗಲೇ ಮನೆಗೆ ಹೋಗಲು ಸಾಧ್ಯ ಪವಿತ್ರರಾಗದ ಹೊರತು ಮನೆಗೆ ಹೋಗಲು ಆಗುವುದಿಲ್ಲ ಪವಿತ್ರರಾಗಲು ನೆನಪಿನ ಯಾತ್ರೆ ಬೇಕು ಭಾರತದಲ್ಲಿ ರಕ್ತದ ನದಿಗಳು ಹರಿದ ನಂತರ ಮತ್ತೆ ಹಾಲಿನ ನದಿಗಳು ಹರಿಯುತ್ತವೆ ವಿಷ್ಣುವನ್ನು ಕ್ಷೀರಸಾಗರದಲ್ಲಿ ತೋರಿಸುತ್ತಾರೆ ಅಂದರೆ ಈ ಯುದ್ಧದಿಂದ ಮುಕ್ತಿ ಜೀವನ್ಮುಕ್ತಿಯ ದ್ವಾರ ತೆರೆಯುತ್ತದೆ ನೀವು ಮಕ್ಕಳು ಎಷ್ಟು ಮುಂದುವರಿಯುತ್ತೀರೋ ಅಷ್ಟು ಈ ಸಂದೇಶ ಹರಡುತ್ತಾ ಹೋಗುತ್ತದೆ ಈಗ ಯುದ್ಧವಾಯಿತೆಂದರೆ ಆಯಿತು ಒಂದು ಬೆಂಕಿಯ ಕಿಡಿಯಿಂದ ನೋಡಿ ಮೊದಲು ಏನಾಗಿ ಬಿಟ್ಟಿತ್ತು ಹಾಗೆಯೇ ಕೊನೆಯಲ್ಲಿಯೂ ಸಹ ಯುದ್ಧವಾಗುವುದೆಂದು ಖಂಡಿತ ಅರ್ಥವಾಗುತ್ತದೆ ಯುದ್ಧ ನಡೆಯುತ್ತಲೇ ಇರುತ್ತದೆ ಒಬ್ಬರು ಇನ್ನೊಬ್ಬರಿಗೆ ಯುದ್ಧದಲ್ಲಿ ಸಹಯೋಗಿಗಳಾಗುತ್ತಿರುತ್ತಾರೆ ನಿಮಗೂ ಸಹ ಹೊಸ ಪ್ರಪಂಚ ಬೇಕಾಗಿದೆ ಆದ್ದರಿಂದ ಹಳೆಯ ಪ್ರಪಂಚ ಖಂಡಿತವಾಗಿಯೂ ಸಮಾಪ್ತಿಯಾಗಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತ ಬಾಪ್ದಾದಾರವರಿಗೆ ನೆನಪು ಪ್ರೀತಿ ಮತ್ತು ಬೆಳಗಿನ ವಂದನೆಗಳು
ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಈ ಹಳೆಯ ಪ್ರಪಂಚ ಈಗ ಸಮಾಪ್ತಿಯಾಗಲಿದೆ, ಆದ್ದರಿಂದ ಈ ಹಳೆಯ ಪ್ರಪಂಚದ ಸನ್ಯಾಸ ಮಾಡಬೇಕು. ಪ್ರಪಂಚವನ್ನು ಬಿಟ್ಟು ಎಲ್ಲಿಗೂ ಹೋಗಬೇಕಾಗಿಲ್ಲ, ಆದರೆ ಇದನ್ನು ಬುದ್ಧಿಯಿಂದ ಮರೆಯಬೇಕಾಗಿದೆ. ಎರಡನೇ ಪಾಯಿಂಟು, ನಿರ್ವಾಣ ಧಾಮದಲ್ಲಿ ಹೋಗಲು ಸಂಪೂರ್ಣ ಪಾವನರಾಗಬೇಕು. ರಚನೆಯ ಆದಿ ಮಧ್ಯ ಅಂತ್ಯವನ್ನು ಪೂರ್ಣವಾಗಿ ಅರಿತುಕೊಂಡು ಹೊಸ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು. ವರದಾನ, ಸೋಮಾರಿತನದ ನಿದ್ದೆಗೆ ವಿಚ್ಛೇದನ ಕೊಡುವಂತಹ ನಿದ್ರಾಜಿತ್ ಚಕ್ರವರ್ತಿ ಭವ. ವರದಾನದ ವಿಶ್ಲೇಷಣೆ, ಸಾಕ್ಷಾತ್ಕಾರ ಮೂರ್ತಿಗಳಾಗಿ ಭಕ್ತರಿಗೆ ಸಾಕ್ಷಾತ್ಕಾರ ಮಾಡಿಸಲು ಅಥವಾ ಚಕ್ರವರ್ತಿಗಳಾಗಲು ನಿದ್ರಾಜಿತ್ ಆಗಿರಿ. ಯಾವಾಗ ವಿನಾಶ ಕಾಲವನ್ನು ಮರೆಯುವಿರಿ ಆಗ ಬೇಜವಾಬ್ದಾರಿತನದ ಅಥವಾ ಸೋಮಾರಿತನದ ನಿದ್ದೆ ಬರುತ್ತದೆ. ಭಕ್ತರ ಕೂಗನ್ನು ಕೇಳಿರಿ, ದುಃಖಿ ಆತ್ಮರ ದುಃಖದ ಕರೆಯನ್ನು ಕೇಳಿರಿ, ಬಾಯಾರಿರುವ ಆತ್ಮರ ಪ್ರಾರ್ಥನೆಯ ಧ್ವನಿಯನ್ನು ಕೇಳಿರಿ, ಆಗ ಎಂದಿಗೂ ಸಹ ಸೋಮಾರಿತನದ ನಿದ್ದೆ ಬರುವುದಿಲ್ಲ. ಆದ್ದರಿಂದ ಈಗ ಸದಾ ಬೆಳಗುತ್ತಿರುವಂತಹ ಜ್ಯೋತಿಯಾಗಿ ಬೇಜವಾಬ್ದಾರಿತನದ ಅಥವಾ ಸೋಮಾರಿತನದ ನಿದ್ದೆಗೆ ಡೈವರ್ಸ್ ಕೊಡಿ ಮತ್ತು ಸಾಕ್ಷಾತ್ಕಾರ ಮೂರ್ತಿಯಾಗಿರಿ. ಸ್ಲೋಗನ್, ತನು ಮನ ಧನ ಮನಸ್ಸು ಮಾತು ಕರ್ಮದಿಂದ ಯಾವುದೇ ಪ್ರಕಾರವಾಗಿ ತಂದೆಯ ಕರ್ತವ್ಯದಲ್ಲಿ ಸಹಯೋಗಿಗಳಾಗಿರಿ, ಆಗ ಸಹಜ ಯೋಗಿಗಳಾಗುತ್ತೀರಾ. ಒಳ್ಳೆಯದು. ಓಂ ಶಾಂತಿ.